ಕ್ರಿಕೆಟ್ ಅಲ್ಲಿ ಲಕ್ಕಿದೆ, ಹಾಕಿಯಲ್ಲಿ ಲಕ್ಕಿದೆ, ಅದೃಷ್ಟನೇ ಇಲ್ಲದೆ ಒಂದು ಆಟ ಕಂಡಿಡಿಬೇಕು ಅಂತ ಆಸೆ ಪಟ್ಟ ರಾಜ. ಮಂತ್ರಿನ ಕರ್ದ, ಅದೃಷ್ಟ ಇರಬಾರ್ದು ಅಂತ ಒಂದು ಆಟ ಕಂಡಿಡಿ ಅಂತ ಹೇಳ್ದ. ಇವನ್ ಮಂತ್ರಿ ತಲೆಯೆಲ್ಲ ಕಡಿಸ್ಕೊಂಡು ಕಂಡಿಡಿದ ಗೇಮೇ ಈ ಚೆಸ್. ಲಕ್ಕಿಲ್ಲ, ಬರೀ ಯೋಚನೆ ಮಾಡೋದು ಮೂಸ್ ಮೂಸ್ ಮೂಸ್. ರಾಜನಿಗೆ ಬಹಳ ಖುಷಿಯಾಗೋಯ್ತು. ಏ, ನೀನು ಏನ್ ಬೇಕಾದ್ರೆ ಕೇಳ, ಕೊಡ್ತೀನಿ ಅಂದ. ಮಂತ್ರಿ, ನನಗೇನು ಬೇಡ ಸರ್ ಅಂದ. ಏ, ನಾನು ರಾಜ, ಏನ್ ಬೇಕಾದ್ರೆ ಕೊಡ್ತೀನಿ, ಏನ್ ಬೇಕು ಹೇಳು ಅಂದ. ಅದಕ್ಕೆ ಮಂತ್ರಿ, ಒಂದು ಕೆಲಸ ಮಾಡಿ ಸರ್, ಈ ಬೋರ್ಡ್ ಇದೆಯಲ್ಲ ಸರ್, ಈ ಬೋರ್ಡಲ್ಲಿ ಮೊದಲನೇ ಸ್ಕ್ವೇರ್ಗೆ ಒಂದೇ ಒಂದು ಅಕ್ಕಿ ಕಾಲು ಕೊಡಿ ಸರ್, ಒಂದೇ ಒಂದು. ಎರಡನೇ ಸ್ಕ್ವೇರ್ಗೆ ಅದನ್ನ ಡಬಲ್ ಮಾಡಿ ಎರಡು ಕೊಡಿ ಸರ್, ಮೂರನೇ ಸ್ಕ್ವೇರ್ಗೆ ಅದನ್ನ ಡಬಲ್ ಮಾಡಿ ನಾಲ್ಕು ಕೊಡಿ ಸರ್, ಹೀಗೆ ಡಬಲ್ ಮಾಡಿ 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 ಕೊನೆ ಸ್ಕ್ವೇರ್ ಕೊಟ್ಬಿಡಿ ಸರ್ ಅಂದ. ಅದಕ್ಕೆ ರಾಜ, ಅಷ್ಟೇನಾ, ಇದೇನ್ರಿ ಇದು, ನಾನು ರಾಜ, ಇಷ್ಟು ಅಲ್ಪವಾದ ಆಸೆ ಇಟ್ಕೊಂಡಿದೆಯಲ್ಲಯ್ಯ ಅಂತೇಳಿ ಕೊಡಕ್ಕೆ ಶುರು ಮಾಡ್ದ. ಒಂದಿಟ್ಟ, ಎರಡು, ನಾಲ್ಕು, ಎಂಟು, ಹದಿನಾರು, ಮೂವತ್ತೆರಡು, ಅರವತ್ನಾಲ್ಕು, ನೂರ ಇಪ್ಪತ್ತೆಂಟು, ಹೋಗ್ತಾ 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 ಅರವತ್ನಾಲ್ಕನೇ ಸ್ಕ್ವೇರಿಗೆ ಬರಬೇಕಾದ್ರೆ ಇಡೀ ರಾಜ್ಯವನ್ನೇ ಮಂತ್ರಿ ಕೊಡಬೇಕಾಗಿ ಬಂತು. ದಾಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನಾವು ಹೇಳ್ತೀವಿ. ನಿಮ್ಗೆ ಗೊತ್ತೇ ಆಗಲ್ಲ, ಲೈಫಲ್ಲಿ, ಸಕ್ಸಸ್ಸಲ್ಲಿ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಮ್ಯಾಟರ್ ಆಗೋದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ನಾನು ಯಾವ ಈ ವಯಸ್ಸಲ್ಲಿ ಹೇಳ್ತಿದ್ದೀನಿ, ಈಗ ನೀವು ಶುರು ಮಾಡಿದ್ರೆ, ಇವತ್ತು ಡಿಸೈಡ್ ಮಾಡಿ ತಿಂಗಳು ನಾನು 100 ರೂಪಾಯಿ ಬ್ಯಾಂಕಲ್ಲಿ ಹಾಕ್ತೀನಿ ಅಂತ, ಆದರೆ ಪ್ರತಿ ತಿಂಗಳು ಹಾಕಬೇಕು, ನೋಡಿ ಕೊನೆಗೆ ಆ ಅಮೌಂಟ್ ಎಲ್ಲಿ ಬಂದು ನಿಲ್ಲುತ್ತೆ ಅಂತ. ಅದೇ ಥರ ಈ ವಯಸ್ಸಲ್ಲಿ ನೀವು ಏನು ಬೇಕಾದ್ರೂ ಶುರು ಮಾಡಿ, ಅದು ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಮ್ಯಾಥ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಈ ವಯಸ್ಸಲ್ಲಿ ಶುರು ಮಾಡಿದ್ರೆ ಯು ಆರ್ ಇನ್ ದ ಫಸ್ಟ್ ಸ್ಕ್ವೇರ್. ನೀವು ಕೊನೆ ಸ್ಕ್ವೇರ್ ಬಂದಾಗ ಯಾರು ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ನೀವು ಎಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು, ನನ್ನ ಏಜಲ್ಲೂ ಶುರು ಮಾಡ್ಬೋದು, ಬಟ್ ನನ್ನ ಏಜಲ್ಲಿ ಶುರು ಮಾಡಿದ್ರೆ ನಿಮ್ ಏಜಲ್ಲಿ ಶುರು ಮಾಡಿರ್ತಾನಲ್ಲ ಅವನ ನಾನು ಹಿಡಿಯಕ್ಕೆ ಆಗಲ್ಲ, ಬಿಕಾಸ್ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ಬಿಟ್ಟಿರ್ತಾನೆ. ಸೊ ಸ್ಟಾರ್ಟ್ ನೌ. 40 ವರ್ಷ ಅದ ಕೊರಗ್ತೀರಾ, ನಾನು ಮಾಡ್ಬೇಕಾಗಿತ್ತ ಚಿಕ್ಕ ವಯಸ್ಸಲ್ಲಿ ಅಂತ, 20 ವರ್ಷ ಉರುಳ್ಬಿಟ್ಟಿದೆ ಅಂತ, ಆ 20 ವರ್ಷ ಕ್ಯಾಚ್ ಮಾಡೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಕಾಂಪೌಂಡಿಂಗ್ ವೆನ್ ಇಟ್ ಕಮ್ಸ್ ಟು ಮನಿ, ವೆನ್ ಇಟ್ ಕಮ್ಸ್ ಟು ಟ್ಯಾಲೆಂಟ್, ವೆನ್ ಇಟ್ ಕಮ್ಸ್ ಟು ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ಇನ್ಕ್ಲೂಡಿಂಗ್ ಡಿಸಿಪ್ಲಿನ್. ಡೂ ಇಟ್ ಎವ್ರಿ ಡೇ. ನಾನು ಇಷ್ಟು ಸಂಪಾದಿಸ್ತೀನಿ, ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಸೇವ್ ಮಾಡ್ತೀನಿ, ಇಷ್ಟು ಸಮಾಜಕ್ಕೆ ಕೊಡ್ತೀನಿ ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಡಿ. ಪ್ಲೀಸ್ ಬಿ ಫೈನಾನ್ಷಿಯಲಿ ಸ್ಮಾರ್ಟ್. ನಿಮ್ಮ ಏಜ್ ಗ್ರೂಪ್ ಅವ್ರು ಆಸೆ ಪಡೋದು, ನನಗೆ ಫ್ರೀಡಮ್ ಬೇಕು ಸರ್, ಅಪ್ಪ ಅಮ್ಮ ಫ್ರೀಡಮ್ ಕೊಡ್ತಾ ಇಲ್ಲ ಸರ್, ಟೀಚರ್ ತುಂಬ ಸ್ಟ್ರಿಕ್ಟ್ ಸರ್, ಎಲ್ಲ ಕಡೆ ಕೇಳುವಂತ ಒಂದೇ ಪದ, ಫ್ರೀಡಮ್ ಬೇಕು, ಫ್ರೀಡಮ್ ಬೇಕು, ಫ್ರೀಡಮ್ ಬೇಕು. ಎಸ್, ಐ ವಾಚ್ ಫಾರ್ ಇಟ್. ಇದು ನಿಮ್ಗೆ ಗೊತ್ತೇ ಇದೆ, ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ರೈಟ್? ಇದು ಅಮೆರಿಕಾದ ಒಂದು ಕೋಸ್ಟಲ್ಲಿ ಇದೆ. ಇದು ಈ ಕಡೆ ಇದ್ರೆ ಅದ್ರ ಜಸ್ಟ್ ಆಪೋಸಿಟ್ ಮ್ಯಾಪ್ನ ಇನ್ನೊಂದು ಕಡೆ ಇನ್ನೊಂದು ಸ್ಟ್ಯಾಚ್ಯೂ ಕಟ್ಟಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಸ್ಟ್ಯಾಚ್ಯೂ, ದಿಸ್ ಇಸ್ ಕಾಲ್ಡ್ ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ. ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಇದು ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ. ಇಡೀ ದೇಶಕ್ಕೆ ಅವ್ರು ಏನು ಸಾರ್ತಿದ್ದಾರೆ ಅಂದರೆ, ನಿಮಗೆ ಫ್ರೀಡಮ್ ಸಿಗಬೇಕು ಅಂದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕು. ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸದೆ ಬರೀ ಫ್ರೀಡಮನ್ನು ನಿರೀಕ್ಷಿಸಬೇಡಿ, ಸಾಧ್ಯವೇ ಇಲ್ಲ ಅಂತ. ಅಪ್ಪ ನಾನು ಲೇಟ್ ಆಗ್ಬಿಡ್ತೀರಪ್ಪ, ರಾತ್ರಿ 2 ಗಂಟೆ ಆಗುತ್ತಪ್ಪ, ಸರಿಯಪ್ಪ ಬಾಪ್ಪ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀನು ಏನು ಹೋಮ್ವರ್ಕ್ ಮಾಡಬೇಕು, ನಾಳೆ ಕಾಲೇಜ್ ಏನು ಸಬ್ಮಿಟ್ ಮಾಡಬೇಕು, ಎಲ್ಲವನ್ನು ಮಾಡಿಬಿಟ್ಟು ಎಲ್ಲಿ ಬೇಕಾರೋಗು. ಸೊ ಫಾರ್ ಎವ್ರಿ ಫ್ರೀಡಮ್ ದಟ್ ಯು ವಾಂಟ್, ಅದರ ಜೊತೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ನೀವು ಸ್ವೀಕರಿಸ್ಬಿಟ್ರೆ ಯಾರು ಯಾವ ಫ್ರೀಡಮ್ ಬೇಕಾದ್ರೆ ನಿಮಗೆ ಕೊಡ್ತಾರೆ. ಓ, ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು, ಒಂದು ಇಲಿ ಮತ್ತು ಕಪ್ಪೆ.